ಇನ್ನು ಮಂಗಳೂರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ವತಿಯಿಂದ ಮಂಗಳೂರು ನೆಹರು ಮೈದಾನದಲ್ಲಿ ನಡೆದ 30ನೇ ವರ್ಷದ ಮಂಗಳೂರು ಗಣೇಶೋತ್ಸವ ಸಮಾಪನಗೊಂಡಿತು. ಸಂಜೆ ಹೊತ್ತಿಗೆ ಶ್ರೀ ಮಹಾಗಣಪತಿ ದೇವರಿಗೆ ಕೊನೆಯ ಪೂಜೆ ನಡೆದು ಭಕ್ತರಿಗೆ ಅತಿಥಿಗಳಿಗೆ ಹಿಂದೂ ಯುವ ಸೇನೆಯ ಪದಾಧಿಕಾರಿಗಳು ಪ್ರಸಾದ ನೀಡಿದರು. ನೆಹರು ಮೈದಾನದ ಛತ್ರಪತಿ ಶಿವಾಜಿ ಮಂಟಪದಲ್ಲಿ ಶ್ರೀ ಮಹಾಗಣಪತಿ ದೇವರ ಶೋಭಾಯಾತ್ರೆ ಹೊರಟಿತು. ಹಿಂದೂ ಯುವ ಸೇನೆಯ ವಿವಿಧ ಘಟಕಗಳಿಂದ ಬೇರೆ ಬೇರೆ ವೇಷಗಳು, ಪುರಾಣ ಕಥೆಗಳನ್ನು ತಿಳಿಸುವ ಟ್ಯಾಬ್ಲೋ ಇದ್ದು ಚೆಂಡೆ ವಾದ್ಯಗಳ ನಿನಾದದೊಂದಿಗೆ ಶೋಭಾಯಾತ್ರೆ ನಡೆಯಿತು. ಹಿಂದೂ ಯುವ ಸೇನೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ಪಿ ಶಶಿಕಾಂತ ನಾಗ್ವೇಕರ್, ಗೌರವ ಅಧ್ಯಕ್ಷರಾದ ಭಾಸ್ಕರ್ ಚಂದ್ರಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಚೌಟಪದವು, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಕೊಟ್ಟಾರಕ್ರಾಸ್ ಹಾಗೂ ಎಲ್ಲ ಪದಾಧಿಕಾರಿಗಳು, ಹಿಂದೂ ಯುವ ಸೇನೆಯ ಅಧ್ಯಕ್ಷರು, ಸರ್ವ ಸದಸ್ಯರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಅಪ್ಪಣ್ಣಕಟ್ಟೆ ಸಿಗ್ನಲ್ ವೃತ್ತ, ಕಾರ್ನಾಡ್ ಸದಾಶಿವರಾವ್ ಮಾರ್ಗ, ನವಭಾರತ್ ವೃತ್ತ, ಡೊಂಗರಕೇರಿ, ನ್ಯೂ ಚಿತ್ರ, ರಥಬೀದಿ, ಶ್ರೀ ವೆಂಕಟರಮಣ ದೇವಸ್ಥಾನ ಮಾರ್ಗದಲ್ಲಿ ಶೋಭಾಯಾತ್ರೆ ಸಾಗಿ ಶ್ರೀ ಮಹಾಮಾಯಿ ದೇವಸ್ಥಾನದ ಕೆರೆಯಲ್ಲಿ ಶ್ರೀ ಮಹಾಗಣಪತಿ ದೇವರ ಮೂರ್ತಿಯನ್ನು ನೀರಲ್ಲಿ ವಿಸರ್ಜಿಸಲಾಯಿತು. ಒಂದೇ 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 ಹತ್ತು ದಿನ ಕ್ಲೀನ್ ಆಗ್ತದೆ.